ಸಿರಗುಪ್ಪನಗರದ ಶಾಂತಿನಿಕೇತನ ಶಾಲಾ ಹಿಂಭಾಗದ ರಸ್ತೆಯಲ್ಲಿ ಹೈಟೆನ್ಷನ್ ವಿದ್ಯುತ್ ತಂತಿಗಳು ಜೋತು ಬಿದ್ದಿದ್ದು ಅಪಾಯಕ್ಕೆ ಎಡೆ ಮಾಡಿಕೊಡುತ್ತಿವೆ. ನಗರದ ಶಾಂತಿನಿಕೇತನ ಶಾಲಾ ಹಿಂಭಾಗದ ರಸ್ತೆ ಈ ಭಾಗದ ಮುಖ್ಯ ರಸ್ತೆಯಾಗಿದ್ದು ರಸ್ತೆ ಬಳಿ ಅನೇಕ ಮನೆಗಳಿದ್ದು ಇಲ್ಲಿ ವಿದ್ಯುತ್ ತಂತಿಗಳು ಕೆಳಮಟ್ಟದಲ್ಲಿದ್ದು ನಿವಾಸಿಗಳು ಆತಂಕಕ್ಕೆ ಈಡಾಗಿದ್ದಾರೆ. ಅಲ್ಲದೆ ಇದು ಶಾಲಾ ಬಳಿಯ ರಸ್ತೆಯಾಗಿದ್ದು ಬಹಳಷ್ಟು ಪೋಷಕರು ಶಾಲೆಯ ಮಕ್ಕಳನ್ನು ಬಿಡಲು ಬಂದು ಕರೆದುಕೊಂಡು ಹೋಗಲು ಬರುತ್ತಾರೆ. ಕಾರಣ ವಿದ್ಯುತ್ ತಂತಿಗಳನ್ನು ಎತ್ತರದಲ್ಲಿ ಅಳವಡಿಸುವಂತೆ ವಿದ್ಯುತ್ ಇಲಾಖಾ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ಇನ್ನೂ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ಆಕ್ರೋಶವನ್ನು ಸಾರ್ವಜನಿಕರೇ ಹೊರಹಾಕಬೇಕಾಗಿರುವ ಪ್ರಸಂಗ ಏನಾದರೂ ಬಂದರೆ ಅದಕ್ಕೂ ಇಲ್ಲಿನ ಜನರು ಹಿಂದೇಟು ಹಾಕುವುದಿಲ್ಲ ಎನ್ನುವಂತಾಗಿದ್ದು, ಅಷ್ಟೇ ಅಲ್ಲದೆ ಏನಾದರೂ ತೊಂದರೆ ಆದರೆ ವಿದ್ಯುತ್ ಇಲಾಖೆಯ ಅಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತಾರೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದು ಭಾರಿ ಕೆಳಗೈತೆ, ಕಾನೂರಲ್ಲಿ ಹಿಂಗೆ ಓಡಾಡ್ತಾರ, ಬೇಗ ಬಂದು ಮಾಡ್ರಂದ್ರೆ ಮಾಡುವಲ್ರಿ ಇವರು ಅಂತ ಅಷ್ಟೇ. ಹಿಂಗೆ ಇಲ್ಲಿ ಕರೆಂಟ್ನವ್ರು ಬಂದಂಗಲ್ಲ, ಇದು ತೆಗೆ ಅಂದ್ರೆ ತೆಗೆವಲ್ರು, ಹುಡ್ರು ಬರ್ತಾವ, ಲಾಯರ್ ಬರ್ತಾವ, ಏನ್ ಬರ್ತಾವ ಅಂದ್ರೆ ಕೂಡ ಅದ್ರ ಕರೆಂಟ್ ಇಲ್ಲ ಅಂತ ಹೇಳ್ತಾರ ನೋಡ್ರಿ ಸರ್. ಇವರು ಏನ್ ಹೇಳಿದ್ರು ಕೂಡ ಲೆಕ್ಕಿಲ್ಲ ಇವ್ರಿಗೆ, ಕರೆಂಟ್ನವ್ರು ಬರೋದು ವೈರಪ್ಪ ತಗಲ್ತಾವ ಅಂದ್ರೆ ಕೂಡ ತಗಲ್. ಇವರ ರಿಪೋರ್ಟ್ ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your